ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಜೈ ಜವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೀಕ್ಷಕರೇ, ಈ ಜಗತ್ತಲ್ಲಿ ಸಾವು ಅಂತ ಹೇಳಿದರೆ ಯಾರೂ ಕೂಡ ಅದನ್ನು ಬಯಸಲ್ಲ. ಯಾಕಂತ ಹೇಳಿದರೆ ಸಾವನ್ನು ತಾವೇ ಆಗಿ ಆಹ್ವಾನಿಸೋಕೆ ಯಾರೂ ಕೂಡ ಅದನ್ನು ಬಯಸಲ್ಲ ಅಂತ ಹೇಳ್ತಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಸಾವು ಅಂತ ಬಂದಾಗ ನಮ್ಮ ದೇಶವನ್ನು ಕಾಯುವಂಥ ಯೋಧರ ನೆನಪಾಗುತ್ತೆ. ಯಾಕಂತ ಹೇಳಿದರೆ ದೇಶದ ಮೇಲಿನ ಪ್ರೀತಿ, ದೇಶದ ಮೇಲಿನ ಭಕ್ತಿಗೋಸ್ಕರ ತಮ್ಮ ಜೀವವನ್ನು ಪಣವಾಗಿಟ್ಟು ದೇಶ ಸೇವೆಯನ್ನು ಮಾಡ್ತಾರೆ. ಸಾವಿಗೂ ಕೂಡ ಹೆದರಲ್ಲ ನಮ್ಮ ದೇಶವನ್ನು ಕಾಯುವಂತಹ ಯೋಧರು. ಇಂತಹ ಯೋಧರನ್ನು ನಮ್ಮ ಪ್ರತಿ ಸಂಚಿಕೆಯಲ್ಲಿ ಪರಿಚಯ ಮಾಡ್ತಾ ಇದ್ದೇವೆ. ದೇಶದಲ್ಲಿ ದೇಶಕ್ಕೋಸ್ಕರ ಹೋರಾಡಿದಂತಹ ಅದೆಷ್ಟೋ ವೀರ ಯೋಧರನ್ನು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೇವೆ, ಮಾಡ್ತಾ ಬಂದಿದ್ದೇವೆ, ಮುಂದೆ ಕೂಡ ಮಾಡಲಿಕ್ಕೆ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ನಮ್ಮ ಜೊತೆ ಒಬ್ಬರು ವೀರ ಯೋಧರಿದ್ದಾರೆ. ಇವರು 30 ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಸೊ ಇವರು ಮತ್ಯಾರು ಅಲ್ಲ, ಶ್ರೀಧರ್ KS ಅಂತ. ಸೊ ಇವರು ಸುಬೇದಾರಾಗಿ 30 ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಬನ್ನಿ, ಅವರ ಒಂದು ಜೀವನ ಶೈಲಿ ಹೇಗಿತ್ತು, ಸೊ ಭಾರತ ಮಾತೆಯ ಸೇವೆಯನ್ನು ಮಾಡುವುದರಲ್ಲಿ ಅವರ ಅನುಭವ, 30 ವರ್ಷದ ಅನುಭವ ಹೇಗಿತ್ತು, ಅದೆಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಅವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮಿದ್ದೀರಾ ಸರ್? ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ನಮಗೆ ಬಹಳಷ್ಟು ಖುಷಿಯನ್ನು ಕೊಡ್ತಾ ಇದೆ. 30 ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ. ತಮ್ಮ ಜೀವನದ 30 ವರ್ಷವನ್ನು ಭಾರತ ಮಾತೆಯ ಸೇವೆಯನ್ನು ಮಾಡೋದ್ರಲ್ಲಿ ಪಣವಾಗಿಟ್ಟಿದ್ದೀರಾ, ಹೇಗನ್ಸುತ್ತೆ ಸರ್? ಅದೇ, ಅದೊಂದು ಟೈಮು ಡ್ಯೂರೇಷನು ಯಾವಾಗಲೂ ಎಲ್ರಿಗೂ ಸಿಗೋದಿಲ್ಲ. ಅಂತ ಒಂದು ಮಾಡುವಂಥ ಅಪರ್ಚುನಿಟಿ ನಮಗೆ ದೇವರೊಂದು ಒದಗಿಸಿಕೊಟ್ಟಿದ್ದಾರೆ, ಅದೇ ದೊಡ್ಡದು. ಸೇಫಾಗಿ ನಾವು 30 ವರ್ಷ ಮಾಡಿ ಆಮೇಲೆ ಸೇಫಾಗಿ ಬಂದು ನಮ್ಮ ಫ್ಯಾಮಿಲಿ ಒಟ್ಟಿಗೆ ನಾವು ಜೀವನ ನಡೆಸಿದ, ಅದು ತುಂಬ ದೊಡ್ಡ ವಿಷಯ. ಹೌದು, ಖಂಡಿತ. ಯಾಕಂದರೆ ಸರ್, ಇವಾಗ ನೀವು ಹೇಳಿದ್ರಿ, ಈಗ ಸೇಫಾಗಿ ಬಂದು ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೇನೆ ಅಂತ. ಸೊ ಎಷ್ಟೋ ಯೋಧರು ತಾನು ಸೇಫಾಗಿ ವಾಪಸ್ ಬರ್ತೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಲ್ಲ, ಗೊತ್ತಿಲ್ಲ ಯಾವಾಗ ಒಂದು ಯುದ್ಧ ಅನೌನ್ಸ್ ಆಗುತ್ತೋ ಅಥವಾ ಫೈರಿಂಗ್ ಆಗುತ್ತೋ. ಈಗಿನ ಸಿಚುವೇಶನ್ ನೋಡುವಾಗ ಹಾಗೆ ಯಾವಾಗ ಏನಾಗ್ತಾ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಎಷ್ಟೋ ಯೋಧರಿದ್ದಾರೆ ಸರ್, ಹಿಂದೆಯೇ ಎಷ್ಟೋ ಜನ ದೇಶವನ್ನು ಕಾದಿದ್ದಾರೆ, ಇಂದು ಕೂಡ ಕಾಯ್ತಾ ಇದ್ದಾರೆ, ಮುಂದೆ ಕೂಡ ಕಾಯ್ಲಿಕ್ಕಿದ್ದಾರೆ. ಸೊ ಎಷ್ಟೋ ಜನ ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಸೊ ಅಂಥ ಸೈನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದೇಶ ಸೇವೆ ಒಂದು ಏನಂತೇಳಿ, ನಮ್ಮ ತಾಯಿದು ಒಂದು ಸೇವೆ ನಾವು ತೀರಿಸ್ಲಿಕ್ಕಾಗಲ್ಲ, ಹಾಗೆ ದೇಶ ಮುಖ್ಯ. ಯಾವುದೇ ತಾಯಂದಿರಾಗಲಿ ದೇಶ ಸೇವೆ ಮಾಡಲಿಕ್ಕೆ ಹೋಗುವಾಗ ಯಾರು ಬೇಡ ಅಂತ ಹೇಳೋದಿಲ್ಲ. ನಮ್ಮ ತಾಯಿನೂ ಹಾಗೆ, ನಾನು ಹೋಗಬೇಕಾದ್ರೆ ನಾನು ಸೆಲೆಕ್ಷನ್ ಆದರೆ ಅಲ್ಲಿಂದಲೇ ವಾಪಸ್ ಹೋದೆ ಯೂನಿಟಿಗೆ. ರಿಟರ್ನ್ ಬರಲಿಕ್ಕಾಗಲ್ಲ, ನಾನು ರಿಟರ್ನ್ ಮನೆ ಬಂದು ನಾನು ಈಗ ಹೊರಡ್ತಿದ್ದೇನೆ ಅಂತ ಹೇಳುವಂಥ ಸಿಚುವೇಶನ್ ಬರಲಿಲ್ಲ. ನಾನು ಅಲ್ಲಿಂದ ನಾನು ಸೆಲೆಕ್ಷನ್ ಆಯಿತು, ಸೆಲೆಕ್ಷನ್ ಆಗಿ ಹೇಳಿದರೆ ನೀವು ಅಲ್ಲಿ ರಿಪೋರ್ಟ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಕೊಟ್ಟರು, ಹೋಗಿ ರಿಪೋರ್ಟ್ ಮಾಡಿಕೊಂಡ್ವಿ. ಆಮೇಲೆ ಸೇವೆ ಮಾಡ್ತಾ ಮಾಡ್ತಾ ಅದರಲ್ಲೇ ಇಂಟ್ರೆಸ್ಟ್ ಬಂತು, ಒಟ್ಟಿಗೆ ಪ್ರಮೋಷನ್ ಆಗ್ತಾ ಹೋಯಿತು. ಹಾಗೆ 30 ವರ್ಷ ಓದೋದು ಗೊತ್ತಾಗಲಿಲ್ಲ, ಹಾಗೆ ನೋಡ್ಲಿಕ್ಕೆ ಹೋದರೆ. ಸರ್, ಈಗ ನಮ್ಮ ಇಂಡಿಯನ್ ಆರ್ಮಿಯ ಬಗ್ಗೆ, ಇಂಡಿಯನ್ ಆರ್ಮಿಯಲ್ಲಿ 30 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಾ. ಸರ್, ಈಗ 30 ವರ್ಷ ನಾವು ಹೇಳೋದು 1 ಸೆಕೆಂಡಲ್ಲಿ ಆಗಬಹುದು, ಆದರೆ ಆ 30 ವರ್ಷ ಅನ್ನುವಂಥದ್ದು ನಿಮ್ಮ ಜೀವನದ ಒಂದು ಅಮೂಲ್ಯವಾದಂಥ ಒಂದು ಸಮಯ. ಸೊ ಆ ಸಮಯವನ್ನು ನಮ್ಮ ಭಾರತ ಮಾತೆಯ ಸೇವೆಯನ್ನು ಮಾಡೋದ್ರಲ್ಲಿ, ದೇಶವನ್ನು ಕಾಯೋದ್ರಲ್ಲಿ ಕೊಟ್ಟಿದ್ದೀರಾ. ಸೊ ಆ ಸಂದರ್ಭಗಳು ಹೇಗಿತ್ತು ಸರ್, ಆ ಒಂದು 30 ವರ್ಷದ ಒಂದು ಇಡೀ ಒಂದು ಜೀವನವನ್ನು ಒಂದು ಮಾತಲ್ಲಿ ಹೇಳೋದಾದರೆ? 30 ವರ್ಷ ಅಂತ ಹೇಳಿದರೆ, ಜಾಯಿನ್ ಏನೋ 87 ಆದ್ವಿ, 2017 ರಿಟೈರ್ಡ್ ಆದೆ. ಅದರ ಮಧ್ಯದಲ್ಲಿ ಅಷ್ಟು ಬ್ಯುಸಿ ಲೈಫು, ಟ್ರೈನಿಂಗು, ಯೂನಿಟಲ್ಲಿ ಕೆಲಸ ಅಂತೇಳಿ ಒಂದು ಇದರಲ್ಲಿ ಆ 30 ವರ್ಷ ಕಳೆದೇ ಗೊತ್ತಾಗಲಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ನಾವು ಎಣಿಸ ಈಗ ನಾವು ಫೀಲ್ ಮಾಡ್ಕೊಳ್ತೇವೆ, ಹೌದಾ ನಾವು 30 ವರ್ಷ ಮಾಡಿ ಬಂದಿದ್ದೇವೆ ಅಂತೇಳಿ ನಮಗೆ ಒಂದು ಆಸೆ. ಹೋಗೋಕೆ ರೆಡಿ ಇದ್ದೀರಾ ಹಾಗಾದರೆ? ಅಂಥ ಸಿಚುವೇಶನ್ ಬಂದಾವಾಗ ಯಾವಾಗಲೂ ರೆಡಿಯೇ ನಾವು. ಅದಕ್ಕೆ ಯಾವಾಗಲೂ ನಮ್ಮ ಇದನ್ನು ತೀರಿಸುವಂಥ ಒಂದು ಇದು ಸಿಚುವೇಶನ್ ಯಾವಾಗಲೂ ಬಂದರೂ ನಾವು ರೆಡಿ ಇದ್ದೇವೆ. ಅದೇ ಸರ್ ಹೇಳ್ತೇವಲ್ಲ, ಈಗ ಕೆಲವೊಂದು ಋಣಗಳಿರುತ್ತೆ, ಈಗ ಮಾತಾಡಲಿಕ್ಕೆ ಪಿತೃಋಣ ಆಗಿರ್ಬೋದು, ದೇಶ ಋಣ, ಋಷಿ ಋಣ ಅದೆಲ್ಲ ಇರುತ್ತೆ. ಸೊ ಅದು ನಾವು ಎಷ್ಟು ತೀರಿಸಿದ್ರು ಕೂಡ ಅದಕ್ಕೆ ಕೊನೆ ಅಂತ ಇಲ್ಲ ಮೇಡಮ್. ಹಾಂ ಸರ್, ಈಗ ನಿಮ್ಮ ವಿಷಯಕ್ಕೆ ಬರೋಣ. ಈಗ 30 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಾ. ಸೊ ಅದೆಲ್ಲ ನಿಮ್ಮ ಒಂದು ಆರ್ಮಿಯ ಜೀವನ, ಅದ್ರ ಬಗ್ಗೆ ನಿಮ್ಮ ಸಾಧನೆ, ಎಲ್ಲದ್ರ ಬಗ್ಗೆ ಕೇಳ್ತೀನಿ. ಅದಕ್ಕಿಂತ ಮೊದಲು
ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ? ನಂದು ಆ್ಯಕ್ಚುಲಿ ಬರ್ತ್ ಪ್ಲೇಸ್ನ ಶೃಂಗೇರಿ, ಶೃಂಗೇರಿಯಲ್ಲಿ ನಾನು ಹುಟ್ಟಿದ್ದು. ಆಮೇಲೆ ನಾನೇನು ಮಾಡಿದೆ, ನಮ್ಮದು ಇದು 5 ವರ್ಷ ಆದಮೇಲೆ ನಮ್ಮ ಅಜ್ಜಿ ಮನೆ ಇದೆ ಉಡುಪಿ, ಅಲ್ಲಿ ಬಂದು ಅಲ್ಲಿ 1ನೇ ಕ್ಲಾಸ್ ಜಾಯ್ನ್ ಆದೆ ನಮ್ಮ ಮಾವನೊಟ್ಟಿಗೆ. ನಮ್ಮ ಮಾವನೇ ನಮ್ಮನ್ನು ದೊಡ್ಡದು ಮಾಡಿದ್ದು. ಅವರೊಟ್ಟಿಗೆ 1ನೇ ಕ್ಲಾಸಿಂದ 12th ತನಕ ನಾನು ಉಡುಪಿಯಲ್ಲಿ ನಂದು ಎಜುಕೇಷನ್ ಎಲ್ಲ ಆಗಿರೋದು. ಹಾಗೆ ರಜೆ ಸಿಕ್ಕಿದಾವಾಗ ವರ್ಷದ ಏನು ಈ ದಸರಾ ಟೈಮಲ್ಲಿ ರಜೆ ಸಿಕ್ಕಿದಾಗಲಿ, ಫೈನಲ್ ಎಕ್ಸಾಮ್ ಆದಾವಾಗ ರಜೆ ಸಿಕ್ಕ, ಅವಾಗ ಏನು ಮಾಡ್ತಿದ್ದೆ ನಾನು ಉಡುಪಿಯಿಂದ ಶೃಂಗೇರಿ ಹೋಗ್ತಿದ್ದೆ. ಶೃಂಗೇರಿ ಹೋಗಿ ಅಲ್ಲಿ 1 ತಿಂಗಳು 2 ತಿಂಗಳಿದ್ದು ವಾಪಸ್ ಬಂದು ಉಡುಪಿಯಲ್ಲೇ ನಂದು ಕಂಟಿನ್ಯೂ ಮಾಡ್ತಿದ್ದೆ ಎಜುಕೇಷನ್ನು. ಪಿ ಯು ಸಿ ತನಕ ನಾನು ಉಡುಪಿಯಲ್ಲಿ ಓದಿ, ಆಮೇಲೆ ಪಿ ಯು ಸಿ ಆದಮೇಲೆ ನಾನು ಆರ್ಮಿ ಜಾಯ್ನ್ ಆದೆ 1987ನಲ್ಲಿ. ಓಕೆ, 1987ನಲ್ಲಿ ನಿಮ್ಮ ಒಂದು ಆರ್ಮಿಯ ಜೀವನ ಸ್ಟಾರ್ಟ್ ಆಯಿತು. ಹೌದು ಸರ್. ಈಗ ಆರ್ಮಿಗೆ ಈಗ ನಾವು ಕೇಳಿದ ಪ್ರಕಾರ ಸರ್, ಈಗ ಹೆಚ್ಚಿನ ವಿಷಯ ಅಂದರೆ ಹೆಚ್ಚಿನ ಸಂದರ್ಭದಲ್ಲಿ ಸೊ ಉಡುಪಿ ಮಂಗಳೂರು ಆ ಕಡೆಯವರು ಸೊ ಡಿಫೆನ್ಸ್ಗೆ ಬರೋದು ತುಂಬ ಕಡಿಮೆ. ಹೌದು, ಈಗಲೂ ನಾನು ನನಗೆ ತಿಳಿದ ಮಟ್ಟಿಗೆ ಡಿಫೆನ್ಸಿಗೆ ಜಾಯ್ನ್ ಆಗೋರು ತುಂಬಾ ಕಮ್ಮಿ, ನಮ್ಮ ಸೌತ್ ಕೆನರಾ ಆಗಲಿ ಉಡುಪಿ ಡಿಸ್ಟಿಕ್ ಆಗಲಿ. ಯಾಕಂತೇಳಿದ್ರೆ ಒಂದು ಅವ್ರಿಗೆ ಅದರ ಬಗ್ಗೆ ನಾಲೆಜ್ ತುಂಬ ಕಮ್ಮಿ ಇದೆ, ನನಗೆ ತಿಳಿದ ಮಟ್ಟಿಗೆ ಅವ್ರಿಗೆ ಅಷ್ಟು ಪಬ್ಲಿಸಿಟಿ ಗೊತ್ತಾಗಲ್ಲ. ಅದಲ್ಲದೆ ಏನು ಮಾಡ್ತಾರೆ, ಈಗ ನಮ್ಮವರು ಒಂದು ಸ್ವಲ್ಪ ಎಜುಕೇಷನ್ ಆದ ಕೂಡಲೇ ಅವ್ರು ಏನು ಮಾಡ್ತಾರೆ, ಫಾರಿನ್ ಕಂಟ್ರೀಸಿಗೆ ಟೆಕ್ನಿಕಲಿ ಯಾವುದಾದ್ರೆ ಫೀಲ್ಡಲ್ಲಿದ್ದರೆ ಅವ್ರು ಏನು ಮಾಡ್ತಾರೆ, ಫಾರಿನಿಗೆ ಹೋಗೋಣ, ಸೌದಿಗೆ ಹೋಗೋಣ ಅಂತೇಳಿ. ಯಾರ್ಯಾರು ರಿಲೇಷನ್ ಇರ್ತಾರೆ ಅವರೊಟ್ಟಿಗೆ ಹೋಗಿ ಸೌದಿಯಲ್ಲಿ ಅಂದರೆ ಸ್ವಲ್ಪ ದುಡ್ಡು, ಲೈಫು ಒಳ್ಳೆಯದು, ಚೆನ್ನಾಗಿದೆ, ಸ್ಯಾಲ್ರಿ ಅದು ಇದು ಒಳ್ಳೆದಿರುತ್ತೆ ಅಂತೇಳೋ ಒಂದು ಉದ್ದೇಶ. ಹಾಗಾಗಿ ಈಗಲೂ ನಾನು ತಿಳಿದ ಮಟ್ಟಿಗೆ ಪಬ್ಲಿಸಿಟಿ ಕಮ್ಮಿ, ಅವ್ರಿಗೆ ಅದರ ಬಗ್ಗೆ ನಾಲೆಜ್ ಇಲ್ಲ, ಸೇರ್ಲಿಕ್ಕೆ ಇಷ್ಟಪಡೋರಿಗೆ ಅಪರ್ಚುನಿಟಿ ಸಿಗ್ತಾ ಇಲ್ಲ ನನ್ನ ಪ್ರಕಾರ. ಮತ್ತು ಅದೇ ಅವರಿಗೆ ಸೇರಿ ಒಂದು ದೇಶ ಸೇವೆ ಮಾಡುವಂಥ ಒಂದು ಇದು ಕಮ್ಮಿ ನನಗೆ. ಇದು ಅದೇ ಮೊದಲಾದರೆ ಕೊಡಗು, ನಾವು ಈಗಲೂ ಡಿಫ್ರೆನ್ಸ್ ನೋಡ್ತೇವೆ. ಕೊಡಗಿನಲ್ಲಿ ಒಂದು ಟೈಮಲ್ಲಿ ನಮ್ಮ ಕರ್ನಾಟಕದಿಂದ ಕೊಡಗಿನ ಜನಗಳು ಎಷ್ಟು ಸೇವೆ ಮಾಡ್ತಿದ್ದೆ, ಸೇವೆಯಲ್ಲಿ ಅವರೇ ಫಸ್ಟ್ ಆಗಿದ್ದರು. ಯಾವುದೇ ಜನರಲ್ ಆಗೋದಾರೆ ಯಾರು ಎಲ್ಲ ಕೊಡಗಿನವರೇ. ಈಗ ಅದೇ ತುಂಬ ರಿವರ್ಸ್ ಆಗಿದೆ. ಈಗ ಹೋಗೋರು IT ಅದು ಇದು ಫೀಲ್ಡ್ ನೋಡಿಕೊಂಡು ಅವರು ಜಾಯ್ನ್ ಆಗೋ ತುಂಬ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಸರ್ ಈಗ ಕೆಲವೊಂದು ಮಾತಿದೆ, ಈಗ ಎಜುಕೇಷನ್ ಕಡಿಮೆ ಇದ್ದವರು ಸೊ ಈಗ ಡಿಫೆನ್ಸಿಗೆ ಸೇರ್ತಾರೆ, ಆ ಥರ ಒಂದು ತಪ್ಪು ಒಂದು ಮಾತುಗಳನ್ನು ಕೆಲವರು ಆಡ್ತಾರೆ, ಅಥವಾ ಮನೆಯಲ್ಲಿ ಬಡತನ ಇದ್ದವರು ಸೇರ್ತಾರೆ ಅಂತ ಹೇಳಿ. ಹಾಂ, ಇತ್ತು, ಹಾಗೇನಿಲ್ಲ. ಅದು ಕೆಲವರು ಅದು ಮೆಂಟಾಲಿಟಿ ಆಗಿರ್ತಾವೆ, ಏನೋ ಅವನಿಗೆ ಬೇರೆ ಎಜುಕೇಷನ್ ಮಾಡಲಿಕ್ಕಾಗಲಿಲ್ಲ, ಹೋಗಿ ಆರ್ಮಿ ಜಾಯ್ನ್ ಆದ, ಇಲ್ದಿರೆ ಮನೆಯಲ್ಲಿ ಅದೇ ಕಂಡೀಷನ್ ಸರಿ ಇಲ್ಲ, ಆಮೇಲೆ ಹೈಯರ್ ಎಜುಕೇಷನ್ ಮಾಡಲಿಕ್ಕಾಗಲಿಲ್ಲ ಅಂತ ಸಿಚುವೇಷನ್ಸ್ ಜಾಯ್ನ್ ಆಗ್ತಾರೆ. ಹಾಗೇನಿಲ್ಲ, ಆದರೆ ಈಗ ಚೇಂಜ್ ಆಗಿದೆ. ಈಗ ಹುಡುಗರು ಡಿಗ್ರಿ ಮಾಡಿದವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ನಮ್ಮ ಸೌತ್ ಕೆನರಾ ಡಿಸ್ಟಿಕ್ಕು ಅಥವಾ ಉಡುಪಿಯಿಂದ ಈಗಲೂ ಅಪರ್ಚುನಿಟಿ ಇರ್ಬೋದು, ಆದರೆ ಕೆಲವರು ಅದರ ಬಗ್ಗೆ ನಾಲೆಜ್ ಇರಲ್ಲ, ಹಾಗಾಗಿ ಹುಡುಗರು ಸೇರಲಿಕ್ಕೆ ಇಷ್ಟಪಡಲ್ಲ. ನಾನು ಹೇಳಿದಾಗೆ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ರಿಲ್ಯಾಕ್ಸ್ ಮತ್ತು ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಇದು ಮಾಡುವಂಥ ಟ್ರೈನಿಂಗ್ ಒಂದು ಆಗುತ್ತೆ. ಟ್ರೈನಿಂಗ್ ಆದಮೇಲೆ ಈಗಿನ ಸಿಚುವೇಷನ್ ಏನಂತ ಹೇಳಿದರೆ, ಮ್ಯಾಕ್ಸಿಮಮ್ ನಾವು ಯಾವುದೇ ಫೀಲ್ಡಲ್ಲಿ ಇದು ಮಾಡಬೇಕಂತ ಒಂದಲ್ಲ ಒಂದು ಥ್ರೆಟ್ ಇದ್ದೇ ಇದೆ. ಈಗೇನೋ ನಾವು ಕಾಶ್ಮೀರ ಅಂತ ಹೇಳ್ತೇವೆ, ಕಾಶ್ಮೀರ ಅಂತಲ್ಲ, ಎಲ್ಲ ಕಡೆಯೂ ಮಿಲಿಟರಿ ಸ್ಟಾರ್ಟ್ ಆಗಿತ್ತು. ಒಂದ್ಸರಿ ನಾನು ಜಾಯ್ನ್ ಆಗಬೇಕಾದ್ರೆ ಅಸ್ಸಾಮಲ್ಲಿತ್ತು, ಬೋಡೋದವರದ್ದು, ಮಣಿಪುರಲ್ಲಿತ್ತು, ನಾಗಾಲ್ಯಾಂಡಲ್ಲಿತ್ತು, ಆಮೇಲೆ ಕಾಶ್ಮೀರದಲ್ಲಿತ್ತು. ಹಾಗೆ ಅಂಥ ಒಂದು ಸಿಚುವೇಷನ್ ಆ ಫೀಲ್ಡಿಗೆ ಹೋದಾವಾಗ ಎಲ್ಲ ಎಣಿಸೋ, ಯಾಕೆ ಕೆಲವರು ಮನೆಯಿಂದಲೇ ಸ್ವಲ್ಪ ಅಪೋಸ್ ಮಾಡ್ತಾರೆ, ಬೇಡ ಜಾಯ್ನ್ ಆಗೋದು ಬೇಡ, ಇಲ್ಲಾದ್ರೆ ಇಲ್ಲೇ ಕಷ್ಟ ಸುಖ ಆಗಲಿ, ಇಲ್ಲೇ ಇರು ಅಂತ ಒಂದು ಸಿಚುವೇಷನ್. ಹಾಗಾಗಿ ಮಕ್ಕಳು ಸ್ವಲ್ಪ ಜಾಯ್ನ್ ಆಗಲಿಕ್ಕೆ ವಾಲಂಟಿಯರ್ ಇದ್ದರೂ ಮನೆಯವರ ಪ್ರೆಷರಲ್ಲಿ ತಂದೆ ತಾಯಿಗಳು ಬೇಡಪ್ಪ ಹೋಗಿ ಅಲ್ಲಿ ಇದು ಮಾಡ್ಕೊಳ್ಬೇಡ, ಇಲ್ಲೇ ಇರು, ಏನೋ ಕಷ್ಟ ಸುಖ ನಾವು ನೋಡ್ಕೊಳ್ತೇವೆ ಅನ್ನೋ ಒಂದು ಇದರಲ್ಲಿ ಸ್ವಲ್ಪ ಹಿಂಜರಿತಿದ್ದಾರೆ ಅಷ್ಟೇ ಬಿಟ್ಟರೆ. ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ಒಂದು ಜ್ಞಾನ ಕಮ್ಮಿ ಇದೆ. ಹೌದು ಹೌದು ಅಲ್ವಾ. ಹೌದು, ಹಾಗಾಗಿ ಜಾಯ್ನ್ ಆಗಲಿಕ್ಕೆ ಸ್ವಲ್ಪ ಕಮ್ಮಿ ಆಗ್ತಿದೆ. ದೇಶ ಸೇವೆ ಅಂತೇಳೋ ಒಂದು ಇದು ಈಗಿನ ಫೀಲ್ಡಲ್ಲಿ ಸ್ವಲ್ಪ ಕಮ್ಮಿ. ಅದೇ ನಾವು ನಮ್ಮ ಕರ್ನಾಟಕ ನಮ್ಮ ಈ ಡಿಸ್ಟಿಕ್ ಬಿಟ್ಟರೆ ನಾರ್ತ್ ನಾನು ನೋಡಿದಾಗ ಈ ಬೆಳಗಾವಿಯಲ್ಲಿ ಇದ್ದಾರೆ, ಅಥವಾ ನಮ್ಮದು ಬಿಜಾಪುರ ಗದಗ, ನಾರ್ತ್ ಕರ್ನಾಟಕ ಹುಡುಗರು ತುಂಬ ಜಾಸ್ತಿ ಚಾನ್ಸ್ ತಗೊಳ್ತಾರೆ. ಅದಲ್ಲದೆ ನಮ್ಮ ನಾರ್ತ್ ಕರ್ನಾಟಕ ಅಂತ ಬೆಳಗಾಮಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಮರಾಠ ಲೈಟ್ ಇನ್ಫೆಂಟ್ರಿ ಅಂತೇಳಿ. ಹಾಗಾಗಿ ಜಾಸ್ತಿ ಜನ ಆ ಏರಿಯಾದಲ್ಲಿ ಇದ್ದವರಿಗೆ ಅದರ ಬಗ್ಗೆ ನಾಲೆಜ್ ಗೊತ್ತಾಗುತ್ತೆ, ಮತ್ತು ಪ್ರೀ ಟ್ರೈನಿಂಗ್ ಏನೇ ಇದ್ದರೆ ಇನ್ಸ್ಟಿಟ್ಯೂಷನ್ ಇದ್ದರೆ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಳ್ತಾರೆ, ಅಲ್ಲಿ ಜಾಯ್ನ್ ಆಗಿ
ಮಾಡ್ತಾರೆ ಮಾಡ್ತಾ ಇದ್ದಾರೆ. ಹೌದು ಸರ್, ಖಂಡಿತ ನೀವು ಹೇಳಿದ್ದು. ಸೊ ಎಲ್ಲೋ ಒಂದು ಕಡೆ ಈಗ ಯಾವುದೇ ವಿಷಯ ಆಗಿರ್ಬೋದು ಸರ್, ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಯಾರು ಕೂಡ ಅದಕ್ಕೆ ಪ್ರವೇಶ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಹೇಗಿರುತ್ತೋ ಏನೋ ಒಂದು, ಈಗ ಅಪರಿಚಿತವಾಗಿ ಇದ್ದಾಗ ಹಾಗೆ ಅಲ್ವಾ, ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಪರಿಚಯ ಆದ್ಮೇಲೆ ಅಥವಾ ಅನುಭವ ಆದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಭಯ ಎಲ್ಲ ಹೋಗಿ ಸರಿಯಾದ ಕಾನ್ಫಿಡೆನ್ಸ್ ಬರ್ತದೆ. ಸರ್, ಈಗ ಭಾರತೀಯ ಸೇನೆಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂತ ಹೇಳಿದ್ರೆ ನಮ್ಮ ದೇಶ ಒಂದು ಸುರಕ್ಷಿತವಾಗಿ ಇದೆ, ನಮ್ಮ ಜನತೆ ಸುರಕ್ಷಿತವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಶತ್ರುಗಳ ಕಾಟ ಇಲ್ಲ. ಈ ಶತ್ರುಗಳು ನಮ್ಮ ದೇಶದಿಂದ ಹೊರಗೆ ಇದ್ದರೂ ಕೂಡ, ಕಾಯ್ತಾ ಇದ್ರೂ ಕೂಡ, ಶತ್ರುಗಳು ನಮ್ಮ ದೇಶದ ಜನತೆಗೆ ತೊಂದರೆ ಕೊಡದ ಹಾಗೆ ನಮ್ಮ ದೇಶದ ಸೈನಿಕರು ಕಾಯ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನಮ್ಮ ಭಾರತೀಯ ಸೇನೆ ಅನ್ನುವಂಥದ್ದು ಬಹಳ 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 ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ರಾತ್ರಿ ಹಗಲು ಅಂತ ಅನ್ಕೊಳ್ಳದೆ ಒಂದು ಗಡಿಯಲ್ಲಿ ನಿಂತು ದೇಶದ ಜನತೆಯನ್ನು ಕಾಯ್ತಾ ಇದ್ದಾರೆ ನಮ್ಮ ಸೈನಿಕರು. ಸೊ ಅಂಥದ್ರಲ್ಲಿ ನಮ್ಮ ಭಾರತೀಯ ಸೇನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭಾರತೀಯ ಸೇನೆ ನನ್ನ ಪ್ರಕಾರ ವರ್ಲ್ಡಲ್ಲಿ ನಂಬರ್ ಒನ್ ಟಾಪಲ್ಲಿದೆ. ಯಾವುದೇ ಒಂದು ಸಿಚುವೇಶನ್ ಆದರೆ ನಮ್ಮದು, ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವ ಹಾಗೆ ನಮ್ದು ಎಲ್ಲ ಏರಿಯಾ, ಈಗ ಒಂದು ಒಂದು ಸೈಡಿಗೆ ಹೋದರೆ ಡೆಸರ್ಟ್ ಆಗುತ್ತೆ, ಜೆ ಆ್ಯಂಡ್ ಕೆಯಿಂದ ಮೇಲೆ ಹೋದರೆ ಹಿಮಾಲಯ ಐಸು, ಮತ್ತು ಇತ್ತಲೆ ನಾರ್ತ್ ಈಸ್ಟ್ ಸೈಡ್ ಬಂದರೆ ಫಾರೆಸ್ಟು. ಹಾಗಾಗಿ ಎಲ್ಲ ಕಡೆ ನಮಗೆ ಸರ್ವಿಸ್ ಮಾಡಬೇಕಾಗುತ್ತೆ. ಈಗ ನಾವು ಒಂದು ಸೈಡಲ್ಲಿ ಒಂದೇ ಕಡೆ ಇರ್ತೇನೆ, ಒಂದು ಸಲ ಹೋದರೆ 3 ವರ್ಷ 2 ವರ್ಷ ನಮ್ಮದು ಟೆನ್ಯೂರ್ ಇರುತ್ತೆ. ಆ ಟೆನ್ಯೂರ್ ಆದ್ಕೊಂಡು ನಮಗೆ ಮೂವ್ಮೆಂಟ್ ಮಾಡಿ ಬೇರೆ ಕಡೆ ಹೋಗಲೇಬೇಕಾಗುತ್ತೆ. ಅಂಥ ಸಿಚುವೇಷನಲ್ಲಿ ಆಲ್ ಓವರ್ ವರ್ಲ್ಡಲ್ಲಿ ನಮ್ಮದು ಸ್ಟಾರ್ಟಿಂಗಲ್ಲಿ ಬೇಸಿಕ್ ಟ್ರೈನಿಂಗಲ್ಲಿ ಅವರಿಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೀವು ಇಂಥ ಲೊಕೇಶನ್ಗೆ ಹೋದರೆ ಹೀಗೆ ಟ್ರೈನಿಂಗ್ ತೊಗೊಳ್ಬೇಕಾಗುತ್ತೆ, ಹೀಗಿರಬೇಕಾಗುತ್ತೆ, ಅಲ್ಲಿ ಲೈಫ್ ಸ್ಟೈಲ್, ಅಲ್ಲಿದು ಕ್ಲೈಮೇಟಿಗೆ ನೀವು ಹೊಂದ್ಕೊಂಡು ಡ್ಯೂಟಿ ಮಾಡಬೇಕಾಗುತ್ತೆ ಅಂತೇಳಿ ಒಂದು ಬೇಸಿಕ್ ಟ್ರೈನಿಂಗಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಪ್ರಕಾರ ಎಲ್ಲ ಕಡೆ ಹೋದಾಗ ನಾವು ಸೆಟ್ ಆಗ್ತೇವೆ. ಈಗ ವೆಸ್ಟಿಗೆ ಹೋದರೆ, ನಾವು ರಾಜಸ್ಥಾನ್ ಬಾರ್ಡ್ರಿಗೆ ಹೋದರೆ ಟೆಂಪ್ರೇಚರು 45, 46, 49 ತನಕ ಹೋಗುತ್ತೆ. ಜೈಸಲ್ಮೇರ್ ಆಗಲಿ, ಗಂಗಾನಗರ್ ಆಗಲಿ, ಆ ಸೈಡಲ್ಲಂತೂ ತುಂಬಾ ಹೀಟ್ ಇರುತ್ತೆ. ಆದರೂ ನಮ್ಮ ಯೋಧರಲ್ಲದೆ ಬಿ ಎಸ್ ಎಫ್ ಮೇನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಯಾವಾಗಲೂ ಅದೇ ಏರಿಯಾದಲ್ಲಿ ಇರ್ತಾರೆ. ನಾವೇನಿದ್ರು 1 ವರ್ಷ 2 ವರ್ಷ ಮಾಡಿ ನೆಕ್ಸ್ಟ್ ಬೇರೆ ಕಡೆ ಚೇಂಜ್ ಆಗ್ತದೆ, ಅವರು ಯಾವಾಗಲೂ ಅದೇ ಏರಿಯಾದಲ್ಲಿ ಇರ್ತಾರೆ. ಅಂದರೆ ಅವರ ಸಹ 3 ವರ್ಷಕ್ಕೊಂದ್ಸಲ ಟೆನ್ಯೂರು ಟ್ರಾನ್ಸ್ಫರ್ ಆಗ್ತಿರ್ತದೆ. ಅದನ್ನು ಅದಲ್ಲದೆ ನಾವೀಗ ಗ್ಲೇಷಿಯರು, ಗ್ಲೇಷಿಯರ್ ಅಂತೇಳಿ ಅಲ್ಲಿ -30, 40, 50 degrees ತನಕ ಟೆಂಪ್ರೇಚರ್ ಇರ್ತದೆ, ಅಲ್ಲಿ ಮಾಡಬೇಕಾಗುತ್ತೆ. ಆಮೇಲೆ ನಾರ್ತ್ ಈಸ್ಟಿಗೆ ಹೋದರು ಚೈನಾ ಬಾರ್ಡ್ರು, ಸಿಕ್ಕಿಮು, ಆ ಏರಿಯಾನು ಹಾಗೆ ಫುಲ್ಲು ಲೋ ಟೆಂಪ್ರೇಚರು, ಹಾಗೆ ಬಾರ್ಡ್ರನ್ನು ಕಾಯಬೇಕಾಗುತ್ತೆ. ಅದೊಂದು ಸೇವೆ, ಅದರಲ್ಲಿ ನಾವು ದೇಶಕ್ಕಾಗಿ ಮಾಡ್ತೇವೆ ಅಂತೆಲ್ಲ, ಅದರೊಟ್ಟಿಗೆ ನಾವು ಮಾಡುವ ನಮ್ಮ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ, ನಾವು ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ತಿದ್ದೇನೆ ಅಂತ ಒಂದು ಮನೋಭಾವನೆ ಬರಬೇಕು ಸರ್. ಅದೇ ಸರ್, ಇವಾಗ ಈಗ ಸಂಬಳ ಅನ್ನುವಂಥದ್ದು ತಗೊಳ್ಬೋದು, ಆದರೂ ಕೂಡ ಸೇವೆ ಅಂತ ಯಾಕೆ ಹೇಳ್ತಾರೆ ಹೇಳಿ? ದೇಶ ಸೇವೆ ಅಂತ ಹೇಳ್ತಾರೆ ಯೋಧರಿಗೆ. ದೇಶ ಸೇವೆ ಅಂತ ಹೇಳಿದರೆ ಈಗ ಮನೆ ಫ್ಯಾಮಿಲಿ ಎಲ್ಲರನ್ನ ಬಿಟ್ಟು ಸಪ್ರೇಟ್ ಆಗಿ ಅವರೊಂದು ಅಲ್ಲಿ ಸೇವೆ ಮಾಡ್ತಿರ್ತಾರೆ. ಈಗ ಸಂಬಳ ತಗೊಂಡವ್ರು ಏನು ಮಾಡ್ತಾರೆ, ವರ್ಕ್ ಮಾಡ್ತಾರೆ, ರಿಟರ್ನ್ ಮನೆ ಬರ್ತಾರೆ, ಈವ್ನಿಂಗ್ ಮನೆ ಬರ್ತಾರೆ, ಇಲ್ದಿದ್ರೆ ವಾರದಲ್ಲಿ ಒಂದು ದಿವಸ ಹಾಲಿಡೇ ಮಾಡಿ ಮನೇಲಿರ್ತಾರೆ ಹೆಂಡತಿ ಮಕ್ಕಳೊಟ್ಟಿಗೆ. ಇವ್ರಿಗೆ ಏನಂತಾರೆ, 24 hours ನಾವು ಅಲ್ಲಿರ್ಬೇಕಾಗುತ್ತೆ, ಅದರಲ್ಲಿ ತ್ಯಾಗ ಜಾಸ್ತಿ. ಹೌದು ಹೌದು, ಈಗ ಜಾಯ್ನ್ ಆಗೋವಾಗ ಆ ಟೈಮಲ್ಲಿ ಏನು ಫೀಲ್ ಆಗಲ್ಲ, ಏನೋ ಒಂದು ಅವನಿಗೆ 18, 20 ವರ್ಷ, 21 ವರ್ಷ ಒಳಗೆ ಜಾಯ್ನ್ ಆಗ್ತಾರೆ, ಆ ಟೈಮಲ್ಲಿ ಒಂದು ಹುಮ್ಮಸ್ ಇರುತ್ತೆ, ನಾನು ಜಾಯ್ನ್ ಆಗಿದ್ದೇನೆ, ನಾನು ಸೇವೆ ಮಾಡ್ತೇನೆ. ಅದಾದ್ಮೇಲೆ ಸರ್ವಿಸ್ ಆಗ್ತಾ ಹೋದಾಗೆ ಮ್ಯಾರೇಜ್ ಆಗ್ತದೆ, ಹೆಂಡತಿ ಮಕ್ಕಳಾಗ್ತಾರೆ, ಮನೇದು ಪ್ರಾಬ್ಲಮ್ ಇರ್ತದೆ. ಯಾರೇ ಆಗಲಿ ತಂದೆ ತಾಯಿಗಳದ್ದು ಒಂದು ಸೇವೆ ನಾವು ಮಾಡಬೇಕು. ಆವಾಗ ಹತ್ತಿರ ಇರೋರು ಮಾಡುವ ಸೇವೆ ಬೇರೆ, ನಾವು ವರ್ಷಕ್ಕೊಂದ್ಸಲ 2 ಸಲ ಬಂದು ಮಾಡುವಂಥ ಸೇವೆ ಬೇರೆ. ಹಾಗಾಗಿ ಎಲ್ಲರ ಮನೋಭಾವನೆ ಏನಂತೇಳಿ, ಅವರು ಮನೆ ಮಕ್ಕಳು ಫ್ಯಾಮಿಲಿಯನ್ನು ತ್ಯಾಗ ಮಾಡಿ ದೇಶದ ಒಂದು ಸೇವೆ ಮಾಡ್ತಿರೋ ಒಂದು ಮನೋಭಾವನೆ. ಖಂಡಿತ ಸರ್, ಹೌದು, ನೀವು ಹೇಳಿರುವಂಥದ್ದು 100ಕ್ಕೆ 100 ಸತ್ಯ. ಯಾಕಂತ ಹೇಳಿದ್ರೆ ಈಗ ಎಲ್ಲೋ ಒಂದು ಕಡೆ ಈಗ ಹೌದು ಸಂಬಳ ತಗೊಳ್ತಾರೆ, ಹೌದು, ಆದರೆ ಅದಕ್ಕಿಂತ ಜಾಸ್ತಿ ಅವರು ಮಾಡುವಂಥ ತ್ಯಾಗ ಇದೆಯಲ್ಲ. ಸೊ ಅದನ್ನು ಎಲ್ರಿಗೂ ಸಾಧ್ಯ ಇಲ್ಲ ಅದು, ಹಾಗಾಗಿ ಅದನ್ನು ನಾವು ಸೇವೆ ಅಂತ ಕರಿತೇವೆ. ಸರ್, ಇವಾಗ ನಿಮ್ಮ ಒಂದು ಆರ್ಮಿಯ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಯಾಕೆ ನಿಮಗೆ ಆರ್ಮಿಗೆ ಸೇರಬೇಕು ಅಂತ ಅನಿಸ್ತು? ಯಾಕೆಂದರೆ ಈಗ ನೀವು ಉಡುಪಿ ಶೃಂಗೇರಿ ಆ ಕಡೆಯಿಂದ ಹುಟ್ಟಿ ಬೆಳೆದವರು, ಸೊ ಆ ಕಡೆಯಲ್ಲಿ ಸ್ವಲ್ಪ ಈ ಒಂದು ಡಿಫೆನ್ಸ್ಗೆ ಸೇರುವಂಥ ವಾತಾವರಣ ಕಡಿಮೆ ತುಂಬ. ಸೊ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು ಅಂತ?
ಆ್ಯಕ್ಚುಲಿ ನಾನು ಹೇಳಬೇಕಂತ ನಾನು ಪಿ ಯು ಸಿ ಮಾಡಿದೆ. ನಾನು ಪಿ ಯು ಸಿಯಲ್ಲಿ ನಂದು ಸಬ್ಜೆಕ್ಟ್ ಹೋಯಿತು, ಸೈನ್ಸ್ ತಗೊಂಡಿದ್ದೆ, ಫಿಸಿಕ್ಸ್ ಮತ್ತು ಮ್ಯಾಥ್ಸ್, ಅದೆರಡು ಸಬ್ಜೆಕ್ಟ್ ಇದಾಯಿತು. ಆಮೇಲೆ ನಾನು ಇನ್ನೂ ಈಗ ಕಂಟಿನ್ಯೂ ಮಾಡಬೇಕಂದ್ರೆ 6 ಮಂತ್ ನನಗೆ ಸಪ್ಲಿಮೆಂಟ್ರಿ ಮಾಡಬೇಕು, ಅದಾದಮೇಲೆ ನಾನು ಪಾಸಾಗಿ 1 ಇಯರ್ ನಂದು ಲ್ಯಾಪ್ಸ್ ಆಗುತ್ತೆ. ಅದಕ್ಕೆ ನೋಡೋಣ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ನಾನು ಮಂಗಳೂರಿಗೆ ಹೋದೆ. ನನ್ನ ಫ್ರೆಂಡ್ ಇದ್ದರು ಪ್ರಸನ್ನ ಕಾರಂತ್ ಅಂತೇಳಿ, ನಾವಿಬ್ಬರು ಪಿ ಯು ಸಿಯಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸು. ಹಾಗಾಗಿ ನಾವು ಆಯಿತು ನೋಡೋಣ ಟ್ರೈ ಮಾಡೋಣ ಅಂತೇಳಿ ನಾವು ಮಂಗಳೂರಿಗೆ ಹೋದ್ವಿ. ಮಂಗಳೂರಲ್ಲಿ ಬಿ ಆರ್ ಒ ಬೋರ್ಡ್ ರಿಕ್ರೂಟಿಂಗ್ ಆಫೀಸ್ ಇತ್ತು, ಅಲ್ಲಿ ಹೋಗಿ ಮಾತಾಡಿದಾಗ ಅವ್ರು ಹೇಳಿದರು ಹೀಗೀಗೆ ನೆಕ್ಸ್ಟ್ ವೀಕಲ್ಲಿ ನೇವಿಗೊಂದು ಸೆಲೆಕ್ಷನ್ ಇದೆ, ಬಂದು ನೀವು ಟ್ರೈ ಮಾಡ್ಬೋದಂತೇಳಿ ನಾನು ಹೋದೆ. ಹೋಗಿ ರಿಟರ್ನ್ ಎಕ್ಸಾಮ್ ಎಲ್ಲ ಕೊಟ್ಟೆ, ಆದರೆ ಅದು ಸೆಲೆಕ್ಷನ್ ಆಗಲಿಲ್ಲ. ಅದರೊಟ್ಟಿಗೆ ಅಲ್ಲಿದ್ದು ಅವರು ಏನಿದ್ದರು, ಅವರು ಆರ್ಮಿ ಜೂನಿಯರ್ ಕಮಿಷನ್ ಆಫೀಸರ್, ಅವ್ರು ನನಗೆ ಗೈಡ್ ಮಾಡಿದರು, ಓಕೆ ನೀವು ಟ್ರೈ ಮಾಡು, ಇನ್ನು 2 ಮಂತ್ಸ್ ಆರ್ಮಿ ಟ್ರೈ ಮಾಡು ಅಂತ ಹೇಳಿದರು. ಹಾಗಾಗಿ ನಾನೇನು ಮಾಡಿದೆ, ಆಯಿತು ಟ್ರೈ ಮಾಡೋಣ ಅಂತ ನಾನು ಸ್ವಲ್ಪ ಫಿಸಿಕಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ನಾನು ಸ್ಕೂಲ್ ಕಾಲೇಜಲ್ಲಿ ಸ್ವಲ್ಪ ಸ್ಪೋರ್ಟ್ಸಲ್ಲಿದ್ದೆ, ಗೇಮು ವಾಲಿಬಾಲು ಅದು ಇದೆ, ಹಾಗೆ ಅದು ಹೆಲ್ಪ್ ಆಯಿತು. ಮತ್ತು ಅದು ಅವ್ರು ಹೇಳಿ 2 ಮಂತ್ಸ್ ಅಂತ ಹೇಳಿ ಆ ಡ್ಯೂರೇಷನ್ ನಾನು ಆದಷ್ಟು ಫಿಸಿಕಲ್ ರನ್ನಿಂಗ್ಸು ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಅದು ಮಾಡಿಕೊಂಡೆ. 2 ಮಂತ್ಸ್ ಆಗಿ ಹೋಗಿ ಆದ್ಕೊಳ್ಳೆ ಸೆಲೆಕ್ಷನ್ ಆಯಿತು. ಫಸ್ಟ್ ಡೇ ನಮ್ದು ಏನು ಡಾಕ್ಯುಮೆಂಟ್ಸು ಅದು ಚೆಕ್ ಮಾಡಿದರು. ನೆಕ್ಸ್ಟ್ ಡೇ ಕರೆದ್ರು, ಆಯಿತು ನೀವು ಗ್ರೌಂಡಿಗೆ ಅರ್ಲಿ ಮಾರ್ನಿಂಗ್ 6 o'clock ಅಲ್ಲಿ ಇರಬೇಕಂತೇಳಿ. ಕದ್ರಿ ನಮ್ಮದು ಪಾಲಿಟೆಕ್ನಿಕ್ಸ್ ಗ್ರೌಂಡ್ ಇದೆ, ಅಲ್ಲಿ ಒಂದು 32-35 ಮೆಂಬರ್ಸ್ ನಾವು ಸೆಲೆಕ್ಟ್ ಆಗಿದ್ವಿ. ಆಮೇಲೆ ರನ್ನಿಂಗ್ 1.6 ಕಿಲೋಮೀಟರ್ ರನ್ ಹೇಳಿ ಟೈಮಿಂಗ್ 5 ಮಿನಿಟ್ಸ್ ಒಳಗೆ ಅದು ಕವರ್ ಮಾಡಬೇಕು. ಹೌದು, ಹಾಗಾಗಿ ಆ ಇದರಲ್ಲಿ ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಫಸ್ಟ್ ನಮಗೆ ಬೇರೆ ಮೆಡಿಕಲ್ ಮಾಡಿದರು, ಮೆಡಿಕಲ್ ಚೆಕಪ್ ಮಾಡಿದರು, ಆಮೇಲೆ ರಿಟರ್ನ್ ತಗೊಂಡ್ರು. ರಿಟರ್ನ್ ಅನ್ಸ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ದೆ, ಹಾಗಾಗಿ ನನಗೇನು ಅಷ್ಟೇನು ಕಷ್ಟ ಆಗಲಿಲ್ಲ. 100 ಮಾರ್ಕ್ಸ್ ಈಗ ರಿಟರ್ನ್ ಎಕ್ಸಾಮ್ ಅಲ್ಲಿ. ಸೊ ಜನರಲ್ ನಾಲೆಜ್ ಬೇಸ್ಡ್ ಕ್ವೆಶನ್ಸ್ ಜಾಸ್ತಿ ಇರುತ್ತೆ. ಸೊ ಯಾವ ಪುಸ್ತಕಗಳನ್ನು ಜಾಸ್ತಿ ಓದ್ತಾ ಇದ್ರು, ನ್ಯೂಸ್ ಪೇಪರ್ ಜಾಸ್ತಿ ಓದ್ತಾ ಇದ್ರ? ಅವಾಗ ಅಂತ ಏನು ಇದು ಇರಲಿಲ್ಲ. 87 ಅಲ್ಲಿ ಜಾಸ್ತಿ ಇದರ ಬಗ್ಗೆ ಜನರಲ್ ನಾಲೆಜ್ ಆಗಲಿ ಇದರ ಬಗ್ಗೆ ಏನಿರಲಿಲ್ಲ. ನಾರ್ಮಲ್ ಸ್ವಲ್ಪ ಇಂಗ್ಲೀಷ್ ಕೇಳಿದ್ರು, ಮತ್ತೆ ಕರೆಂಟ್ ಅಫೇರ್ಸ್ ಏನಿದೆ ಅದರ ಸ್ವಲ್ಪ ಕ್ವೆಶನ್ಸ್. ನ್ಯೂಸ್ ಪೇಪರ್ ನಾನು ರೆಗ್ಯುಲರ್ ಆಗಿ ಓದ್ತಿದ್ದೆ, ಅದಲ್ಲದೆ ಈ ಸುಧಾ ತರಂಗ ಅದರಲ್ಲಿ ಏನಾದ್ರೆ ಇದ್ದಿದ್ರೆ ಅದನ್ನು ಓದ್ತಿದ್ದೆ. ಹಾಗಾಗಿ ನನಗೇನು ಕಷ್ಟ ಆಗಲಿಲ್ಲ ಅದರಲ್ಲಿ. ಮತ್ತೆ ನಾನು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿ ನನಗೆ ಹೇಳಿದೆ ನೀವು ಪ್ಯಾರಾ ರೆಜಿಮೆಂಟಿಗೆ ಹೋಗಬೇಕು, ನೀವು ಸೆಲೆಕ್ಟ್ ಆಗಿದ್ದೀರಿ ಪ್ಯಾರಾ ರೆಜಿಮೆಂಟಿಗೆ, ಫಸ್ಟ್ ಒಂದು ವೇಕೆನ್ಸಿ ಇದೆ ಅದ್ರಲ್ಲಿ ಹೋಗ್ತೀರಾ ಕೇಳಿದರು. ನಮಗೆ ಅದರ ಬಗ್ಗೆ ನನಗೂ ಏನು ನಾಲೆಜ್ ಇರಲಿಲ್ಲ ಆ್ಯಕ್ಚುಲಿ. ನಾನು ಹೇಳಬೇಕಂತ ಹೇಳಿದರೆ ಆರ್ಮಿ ಅಂತ ಎಲ್ಲ ಒಂದು ಗ್ರೂಪ್ ಒಂದು ಅಂತ ತಿಳ್ಕೊಂಡಿದ್ದೆ. ಆಯಿತು ನಾನು ಹೇಳಿದೆ ಆಯಿತು ಪ್ಯಾರಾಶೂಟಿಗೆ ಹೋಗ್ತೇನೆ ಅಂತ ಹೇಳಿದೆ. ನನ್ನ ಸೆಲೆಕ್ಟ್ ಮಾಡಿ ಕಳಿಸಿಕೊಟ್ರು. ಫಸ್ಟ್ ನಾವು ಅದೇ ಅಲ್ಲಿಂದಲೇ ಡಾಕ್ಯುಮೆಂಟ್ಸ್ ಮಾಡಿದ್ರು. ಈವ್ನಿಂಗ್ ನೀವು ಟ್ರೈನ್ ಇದೆ ಚೆನ್ನೈಗೆ ಹೋಗಿ, ಚೆನ್ನೈಯಿಂದ ಲಿಂಕ್ ಟ್ರೈನ್ ಇನ್ನೊಂದು ಟ್ರೈನ್ ಇದೆ ಅದರಲ್ಲಿ ನೀವು ಆಗ್ರಹಕ್ಕೆ ಹೋಗ್ಬೇಕಂತ ಹೇಳಿದರು. ಹೊರಟು ಮನೆ ರಿಟರ್ನ್ ಮನೆಗೆ ಹೋಗಲಿಲ್ಲ, ಸೆಲೆಕ್ಟ್ ಆದಮೇಲೆ ಫೋನ್ ಮಾಡಿ ಹೇಳಿದೆ ಹೀಗೀಗೆ ನಾನು ಸೆಲೆಕ್ಟ್ ಆಗಿ ಆಗ್ರಹಕ್ಕೆ ಟ್ರೈನಿಂಗ್ ಹೋಗ್ತಿದ್ದೇನೆ ಅಂತೇಳಿ. ಆಯಿತು ತೊಂದರೆ ಇಲ್ಲ ಅಂತ ಹೇಳಿದೆ. ಮನೆಯಿಂದ ಏನು ವಾಪಸ್ ಆಗಲಿಲ್ಲ, ಏನೂ ಇದು ಮಾಡಲಿಲ್ಲ. ಸಪೋರ್ಟ್ ಇತ್ತು, ಹಾಗಾಗಿ ನನಗೇನು ಅಷ್ಟೇನು ಫೀಲ್ ಆಗಲಿಲ್ಲ. ಹೋಗಿ ಟ್ರೈನಿಂಗ್ ಮಾಡಿಕೊಂಡು ಆಗ್ರಾದಲ್ಲಿ ನಮ್ಮದು ಟ್ರೈನಿಂಗ್ ಸೆಂಟರ್ ಪ್ಯಾರಾಶೂಟ್ ರೆಜಿಮೆಂಟ್ ಟ್ರೈನಿಂಗ್ ಸೆಂಟ್ರು ಆಗ್ರಾದಲ್ಲಿ ಇತ್ತು ಅವಾಗ. ಸರಿ, ಇಲ್ಲಿಂದ ಆಗ್ರಾ ಅಂತ ಹೇಳಿದರೆ ಸೊ ಆ ಟೈಮಲ್ಲಿ ಬಿಸಿಲು ಜಾಸ್ತಿ ಇತ್ತ ಅಥವಾ ಅಲ್ಲಿ ಹೇಗಿತ್ತು? ನಾನು ಸೆಲೆಕ್ಷನ್ ಆದ ಡ್ಯೂರೇಷನ್ ಆಗಿತ್ತು, ನಾನು June 27 ಸೆಲೆಕ್ಟ್ ಆದೆ. ಜೂನ್ ಅಂತೇಳಿ ಆ ಟೈಮಲ್ಲಿ ನಮ್ಮ ಈ ಸೈಡ್ ಏನು ಸೌತ್ ಕೆನರಾ ಆಗಲಿ ಅಲ್ಲಿ ಕರಾವಳಿ ಏರಿಯಾದಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿರುತ್ತೆ ಮೇ ಆ್ಯಂಡ್ ಜೂನಲ್ಲಿ ಮಳೆ. ಆದರೆ ಅಲ್ಲಿ ಡೆಲ್ಲಿ ಆಗ್ರಾ ಅಲ್ಲಿ ಏನು ಹೀಟು ಟೆಂಪ್ರೇಚರ್ ತುಂಬಾ ಜಾಸ್ತಿ. ನಾನು ಕೋಸ್ಟಲ್ ಲೈನಲ್ಲಿ ಬೆಳೆದವನಾಗ್ಲಿಕ್ಕೆ ಹೋಗ್ಲಿಕ್ಕೆ ನನಗೇನು ಅಷ್ಟು ಹೀಟ್ ಇದೇನು ಎಫೆಕ್ಟ್ ಆಗಲಿಲ್ಲ. ಟೆಂಪ್ರೇಚರ್ 40-42-45 ತನಕ ಹೋಗ್ತಿತ್ತು. ಆ ಟೆಂಪ್ರೇಚರ್ ನಾವು ಬೇಸಿಕ್ ಟ್ರೈನಿಂಗ್ ಮಾಡಿದೆ. ಸೊ ಹಾಗಾದರೆ ಈಗ ಟ್ರೈನಿಂಗ್ನ ದಿನಗಳು ಸ್ವಲ್ಪ ಕಷ್ಟ ಇತ್ತು, ಯಾಕಂತ ಹೇಳಿದ್ರೆ ಸ್ವಲ್ಪ ಅಲ್ಲ ಜಾಸ್ತಿ ಕಷ್ಟ ಇರುತ್ತೆ ಟ್ರೈನಿಂಗ್ನಲ್ಲಿ. ಹೌದು, ಒಂದು ಸಿವಿಲ್ ಲೈಫು, ನಾವೊಂದು ಸಿವಿಲಿಂದ ಹೋಗಿ ಡಿಫೆನ್ಸಿದ ಅಲ್ಲಿದು ಡಿಸಿಪ್ಲಿನ್ ಆಗಲಿ ಅಲ್ಲಿದು ಟೈಮಿಂಗ್ಸು ಅದನ್ನೆಲ್ಲ ನಾವು ಮೇಂಟೈನ್ ಮಾಡೋಕ್ಕೆ, ಯಾಕಂತೇಳಿ ನಮಗೆ ಅದರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಸರ್, ಈಗ ನೀವು ಅಷ್ಟೆಲ್ಲ ಟ್ರೈನಿಂಗ್ 6 ಮಂತ್ ಟ್ರೈನಿಂಗ್ ಇತ್ತ ನಿಮಗೆ? 9 ಮಂತ್ಸ್ ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ 9 ಮಂತ್ಸ್. ಸೊ ಟ್ರೈನಿಂಗಲ್ಲಿ ನೀವು ಕಲಿತಂಥ ಪಾಠಗಳೇನು ಸರ್? ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿದರೆ ಒಬ್ಬ ಸಿವಿಲ್ ಲೈಫಿಂದ ಹೋದವನು ಆರ್ಮಿ ಲೈಫ್ ಹೇಗೆ ಅವನು ಅದಕ್ಕೆ ಸೆಟ್ ಆಗಬೇಕು, ಹೇಗೆ ಫ್ಯೂಚರಲ್ಲಿ ಏನೇ ಒಂದು ಇನ್ಸಿಡೆಂಟ್ ಬಂದವಾಗ ಅದನ್ನು ಅವನು ಹೇಗೆ ಹ್ಯಾಂಡಲ್ ಮಾಡಬೇಕು, ಇನ್ ಕೇಸ್ ಅದು ಎಲ್ಲ ಬೇಸಿಕ್ ಟ್ರೈನಿಂಗ್ ಕಲಿಸ್ಕೊಡ್ತಾರೆ.
ಹಾಗಾಗ್ಲಿಕ್ಕೆ ಹೋಗಿ ಅವ್ರು ನಮಗೇನು ಅವ್ರ ಗುರುಗಳು ಮೇನ್. ನಾವು ಒಂದು ಸಿವಿಲ್ ಲೈಫ್ ಹಿಂಗೆ ಹೋಗಿ ಮಿಲಿಟ್ರಿ ಲೈಫ್ ಸ್ಟಾರ್ಟ್ ಮಾಡಬೇಕಂತಾದರೆ ಏನು ಅವರು ಇನ್ಸ್ಟ್ರಕ್ಟರ್ ಇದ್ದಾರೆ, ಅವ್ರು ನಮ್ಮನ್ನು ಒಳ್ಳೆ ರೀತಿ ನೋಡ್ಕೊಳ್ತಾರೆ. ಪ್ರತಿಯೊಂದಿದ್ರಲ್ಲೂ ನಮಗೀಗ ಸೌತ್ ಇಂಡಿಯನಿಂದ ಹೋದವರಿಗೆ ತುಂಬ ಕಮ್ಮಿ ಹಿಂದಿ ಬರೋದು, ಬೇಸಿಕ್ ನಮಗೆ ಹಿಂದಿ ನಾಲೆಜ್ ಬೇಕೇ ಬೇಕು. ಹಾಗಾಗಿ ಅವರಿಗೆ ಏನೋ ಗೊತ್ತಿಲ್ಲದಿರೋ ತಂಬಿ ತಂಬಿ ಅಂತ ಹೇಳ್ಕೊಂಡು ಒಟ್ಟಿಗೆ ಹೆಲ್ಪ್ ಮಾಡಿಕೊಂಡು ಟ್ರೈನಿಂಗ್ ಅವನು ಮುಗಿಸ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಬೇಸಿಕ್ ಇನ್ಸ್ಟ್ರಕ್ಟರ್ಸು ಹೊಡಿಲಿಕ್ಕೆ ಹೊಡಿತಿದ್ರು, ಬುದ್ಧಿವಾದ ಹೇಳಲಿಕ್ಕೆ ಹೇಳ್ತಿದ್ರು, ಆದಷ್ಟು ನಮಗೆ ನಾಲೆಜು ಕೊಡಿಸ್ತಿದ್ರು. ಅದರ ಬಗ್ಗೆ ನಾವು ಯಾವಾಗಲೂ ಮರೆಯೋಗಿಲ್ಲ ಗುರುಗಳನ್ನು. ಹಾಗಾಗಿ ಯಾವುದೇ ಒಂದು ಸಿಚುವೇಶನ್ ಬರುವ ಅದು ಸಿಚುವೇಶನ್ ಬೇಸಿಕ್ ನಾವು ನಾಲೆಜ್ ಆದಮೇಲೆ ನಮ್ದು ಏನೇನು ನೆಕ್ಸ್ಟ್ ಟ್ರೈನಿಂಗ್ ಇದೆ, ನಮ್ಮ ಯೂನಿಟಿಗೆ ಹೋದಾವಾಗ ಹೇಗೆ ಆ ಏರಿಯಾ ಇದೆ, ಲೊಕೇಶನ್ ಇದೆ, ಅಲ್ಲಿದ ಅಟ್ಮಾಸ್ಫಿಯರ್ ಆಗಲಿ, ಅಲ್ಲಿದ ಮಾಡುವಂಥ ವರ್ಕ್ ಆಗಲಿ, ಆ ಇದಕ್ಕೆ ನಾವು ಟ್ರೈನಿಂಗ್ ಮಾಡ್ಕೊಂಡು ಅದು ರೆಗ್ಯುಲರ್ ನಡೀತಿರುತ್ತೆ. ಟ್ರೈನಿಂಗು ಅಂತೇಳಿದ್ರೆ ಒಂದು ಸೋಲ್ಜರ್ ಇದು ಯಾರು ರಿಲ್ಯಾಕ್ಸ್ ಕೊಡೋದಿಲ್ಲ, ರಿಪೀಟೆಡ್ಲಿ ಟ್ರೈನಿಂಗ್ ಮಾಡಿಸ್ತಾ ಇದ್ದೇ ಇರುತ್ತೆ. ನೀವೀಗ ಕೊನೆ ತನಕ ಡ್ಯೂಟಿ ಮಾಡೋ ತನಕ ನೀವು ಟ್ರೈನಿಂಗ್ ಮಾಡುವಂತ 100% ಫಿಸಿಕಲ್ಲು ಮತ್ತು ನಮ್ಮದು ಏನು ಟೆಕ್ನಿಕಲ್ ಆಗಿ ಇಲ್ದಿದ್ರೆ ನಾವು ಏನು ಬೇಸಿಕ್ಕು ಡ್ಯೂಟಿ ಮಾಡಬೇಕು ಅದರ ಬಗ್ಗೆ ಯಾವಾಗಲೂ ನಡೀತಿರ್ತದೆ, ರಿಫ್ರೆಶ್ ಆಗ್ತಿರ್ತದೆ. 3 months ಒಂದು ಸಲ, 6 months ಒಂದು ಸಲ, ಇಯರ್ಲಿ ಒಂದು ಸಲ ಆ್ಯನುವಲ್ ಟ್ರೈನಿಂಗ್ ಅಂತೇಳಿ ಒಂದೊಂದು ಸಣ್ಣ ಸಣ್ಣ ಗ್ರೂಪಿಂದ ಒಂದು ಪ್ಲಾಟೂನ್ ಲೆವೆಲ್ ಅಂತ ಒಂದು 30 members ಒಂದು ಗ್ರೂಪ್ ಇರುತ್ತೆ. ಆಮೇಲೆ ಅದು 3 platoon ಒಂದು ಕಂಪ್ನಿ ಆಗುತ್ತೆ. ಆ ಕಂಪ್ನಿ ಲೆವೆಲ್ ಅದಾದಮೇಲೆ 5 companies ಒಟ್ಟಾಗಿ ಒಂದು ಬಟಾಲಿಯನ್ ಲೆವೆಲ್ಲು. ಹಾಗೆ ಒಂದೊಂದು ಸ್ಟೆಪ್ಪಲ್ಲಿ ಟ್ರೈನಿಂಗ್ ನಡೀತಿರ್ತದೆ. ಹೌದು, ಅದು ಕಂಪಲ್ಸರಿ ಮಾಡಲೇಬೇಕಾಗ, ಅಂದರೆ ರಿಫ್ರೆಶ್ ಆಗ್ತಿದ್ದಾಗೆ ಅವನು ಮಾಡುವಂಥ ತಪ್ಪು ಕಮ್ಮಿ ಆಗುತ್ತೆ. ಈಗ ಸಿಚುವೇಶನ್ನು ಯಾವಾಗ ಏನಾಗುತ್ತೆ ಅಂತ ಹೇಳಿಕ್ಕಾಗುತ್ತೆ, ಹುಟ್ಟಿಂದ ಯಾರು ಕಲ್ತ್ಕೊಂಡು ಬರೋ. ಹೌದು ಹೌದು, ಕಲ್ತಷ್ಟು ಇನ್ನೂ ಕಲಿಯೋಣ, ಇನ್ನೂ ಅದರ ಬಗ್ಗೆ ನಾಲೆಜ್ ತಗೊಳ್ಳೋಣ ಅಂತ ಒಂದು ಮನೋಭಾವ ಬರುತ್ತೆ. ಈಗ ಉಳಿಪೆಟ್ಟು ಬಿದ್ದಷ್ಟು ನೋಡಿ ಕಲ್ಲನ್ನುವಂಥದ್ದು ಎಷ್ಟು ಚಂದದ ಮೂರ್ತಿ ಆಗ್ತದೆ. ಹೌದು ಸರ್, ಅದೇ ರೀತಿ ಇವಾಗ ನೀವು ಟ್ರೈನಿಂಗನ್ನು ಮುಗಿಸ್ತೀರಾ, ಟ್ರೈನಿಂಗ್ ಮುಗಿಸಿದ ನಂತರ ನಿಮಗೆ ಈಗ ಫಸ್ಟು ಡ್ಯೂಟಿನೇ ಹಾಕ್ತಾರಾ ಅಥವಾ ಸೊ ಟ್ರೈನಿಂಗ್ ಮುಗಿದ ನಂತರ ಸೊ ಮನೆಗೆ? ಇಲ್ಲ, ನಮ್ಮದು ಅದೇ ಬೇಸಿಕ್ ಟ್ರೈನಿಂಗ್ ಒಂದು 3 months ಆದ ಕೂಡಲೇ ಏನು ಮಾಡ್ತಾರೆ, ರಿಕ್ರೂಟ್ ಲೀವ್ ಅಂತ ಒಂದು 28 days ಲೀವ್ ಕೊಡ್ತಾರೆ. ಆ 28 days ಲೀವಲ್ಲಿ ನಾವು ಮನೆ ಬರ್ಬೋದು. ಮನೆ ಬಂದಮೇಲೆ ಮತ್ತೆ ನೆಕ್ಸ್ಟ್ ಅಡ್ವಾನ್ಸ್ ಟ್ರೈನಿಂಗ್ ಅಂತೇಳಿ, ಅಡ್ವಾನ್ಸ್ ಟ್ರೈನಿಂಗ್ ಆದರೆ ನೆಕ್ಸ್ಟ್ ನಾವು ಫೈರಿಂಗ್ ಆಗಲಿ, ಈಗ ಎಕ್ಸ್ಪ್ಲೋಸಿವ್ ಹ್ಯಾಂಡಲ್ ಮಾಡೋದು ಹೇಗಾಗಲಿ, ಮತ್ತು ಈ ಜಂಗಲ್ ಟ್ರೈನಿಂಗು ನಾವೀಗ ಕೆಲವು ಏರಿಯಾ ಹೋಗ್ತೀವಿ, ಆ ಜಂಗಲ್ ಟ್ರೈನಿಂಗ್ ಬಗ್ಗೆ ಅದು ಅಡ್ವಾನ್ಸ್ ಆಗಿ ನಮಗೆ ಕಲಿಸ್ಕೊಡ್ತಾರೆ 3 months. ಅದು ಒಂದು 6 months ಡ್ಯೂರೇಷನ್. ಅದರಲ್ಲಿ ಮತ್ತೆ ಟ್ರೈನಿಂಗು ಹೇಗೆ ಹ್ಯಾಂಡಲ್ ಮಾಡೋದು ಪ್ರಾಕ್ಟಿಕಲಿ ನಮ್ಮ ಹತ್ರ ಮಾಡಿಸ್ತಾರೆ. ಫಸ್ಟ್ ಬೇಸಿಕ್ ಆಗಿ ನಮ್ಗೆ ಕಲಿಸ್ಕೊಡ್ತಾರೆ, ಆಮೇಲೆ ಪ್ರಾಕ್ಟಿಕಲ್ ಆಗಿ ನಾವು ಗ್ರೌಂಡಲ್ಲಿ ಅದು ಮಾಡಿ ತೋರಿಸ್ತೇವೆ. ಅದಾದಮೇಲೆ ನಮಗೇನು ಪಾಸ್ ಔಟಿಂಗ್ ಒಂದು 9 months ಆದ ಕೂಡಲೇ ನಮ್ಮ ಹತ್ರ ಒಂದು ನಮ್ಮ ಡ್ರಿಲ್ಸ್ ಮೇನ್ ಡ್ರಿಲ್, ಆ ಡ್ರಿಲ್ಲಲ್ಲಿ ಶಪಥ ಮಾಡಿಸಿ ಮತ್ತೆ ಇನ್ನೊಟ್ಟು ಡೀಟೇಲ್ ಮಾಡಿಸ್ತಾರೆ. ನಾನು ಏನಂತೇಳಿ ನಾನೊಂದು ಯಾವುದು ಭಗವದ್ಗೀತೆ ಮೇಲೆ ಅದರ ಮೇಲೆ ಕೈ ಇಟ್ಟು ನಮ್ಮ ಗುರುಗಳೇನಿದ್ದಾರೆ ಅವ್ರು ತೊಗೊಂಬರ್ತಾರೆ ಎಲ್ಲರ ಎದುರುಗಳಲ್ಲಿ ತೊಗೊಂಬಂದು ನಾವು ಅದರ ಮೇಲೆ ಕೈ ಇಟ್ಟು ಹೇಳಬೇಕು ನಾನು ಹೆಸರು, ಆಮೇಲೆ ಹೀಗೆ ನಾನು ನೀರು ಬೆಂಕಿ ಗಾಳಿ ಯಾವುದೇ ಇದರಲ್ಲಾದರೂ ಈ ದೇಶಕ್ಕೋಸ್ಕರ ಸೇವೆ ಮಾಡೋದಕ್ಕೆ ನಾನು ಹಿಂಜರಿಯುವುದಿಲ್ಲ, ನಾನು ಅದರ ಮಧ್ಯದಲ್ಲಿ ನನ್ನ ಪ್ರಾಣ ತ್ಯಾಗ ಆದರೂ ನಾನು ಅದರಲ್ಲಿ ಹಿಂಜರಿಯುವುದಿಲ್ಲ, ನಾನು ಆ ಸೇವೆ ಮಾಡ್ತೇನೆ, ದೇಶಕ್ಕಾಗಿ ಸೇವೆ ಮಾಡ್ತೇನೆ ಅಂತ ನಾನೊಂದು ಪ್ರಮಾಣ ಮಾಡಬೇಕು.